नमस्ते, अंतर्राष्ट्रीय योग दिन प्रयुक्त मिनिस्ट्री आफ् आयुष हागू मोरारजी देसाई नेशनल इंस्टिट्यूशन आफ् योग अवरु सिद्धपडिसिरुव योग पद्धतियन्नु नाविंदु तिळिसिकोडुत्तेवे। ई वर्षद थीम यावुदु अंत हेळिद्रे वसुधैव कुटुंबकम्। इदन्नु योगदल्लि याके अळवडिसिकोंडिद्देवे अंत हेळिद्रे ಇತ್ತೀಚಿನ ದಿನಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬಕ್ಕಿಂತ ಜಾಸ್ತಿ ವಿಭಕ್ತ ಕುಟುಂಬಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ। ಬಹಳ ಹಿಂದಿನಿಂದಲೂ ಭಾರತೀಯರು ಒಟ್ಟು ಕುಟುಂಬದ ಜೀವನ ಕ್ರಮವನ್ನು ಅಳವಡಿಸುತ್ತಾ ಅನುಸರಿಸುತ್ತಾ ಇದ್ದೆವು। ಈಗ ವಿಭಕ್ತ ಕುಟುಂಬಗಳಿದ್ದರೂ ಹಬ್ಬದ ದಿನಗಳು ಬಂದಾಗ ಪರಿವಾರದವರು ಒಟ್ಟಾಗಿ ಆಚರಿಸುತ್ತಾರೆ। ಹಾಗೆಯೇ ವಸುಧೈವ ಕುಟುಂಬಕಂ ಎಂಬುದನ್ನು ಕೇವಲ ಪರಿವಾರಕ್ಕೆ ಸೀಮಿತವಾಗಿಡದೆ ಜಾಗತಿಕವಾಗಿ ಅಳವಡಿಸಿಕೊಂಡಾಗ ಎಲ್ಲ ಕ್ಷೇತ್ರದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ಒಟ್ಟಾಗಿ ಸೇರಿಸಿಕೊಂಡು ಈ ವಿಶ್ವಯೋಗ ದಿನವನ್ನು ಯಶಸ್ವಿಯಾಗಿ ಆಚರಿಸುವುದೇ ನಮ್ಮೆಲ್ಲರ ಧ್ಯೇಯವಾಗಿದೆ। ನಾವೀಗ ಯೋಗಾಭ್ಯಾಸವನ್ನು ಒಂದೊಂದಾಗಿ ಸುಲಭ ರೀತಿಯಲ್ಲಿ ಹೇಗೆ ಮಾಡಬಹುದು ಅಂತ ತಿಳಿಸಿಕೊಡಲಿದ್ದೇವೆ। ಈಗ ಪ್ರಾರ್ಥನೆಯೊಂದಿಗೆ ಅಭ್ಯಾಸವನ್ನು ಶುರು ಮಾಡುವ ಕೈಗಳು ಚಿನ್ಮುದ್ರೆಯಲ್ಲಿರಲಿ ಅಥವಾ ಜ್ಞಾನ ಮುದ್ರೆಯಲ್ಲಿರಲಿ, ನಿಮ್ಮ ಹೆಬ್ಬೆರಳಿನ ತುದಿಯು ಹಾಗೂ ತೋರುಬೆರಳಿನ ತುದಿಯು ಒಂದಕ್ಕೊಂದು ತಾಗುತ್ತಿರಲಿ। ಕಣ್ಣುಗಳನ್ನು ಮುಚ್ಚಿ ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ ಉಸಿರಾಟದತ್ತ ಗಮನವನ್ನು ಹರಿಸಿ ಮನಸ್ಸು ಸಂಪೂರ್ಣವಾಗಿ ಶಾಂತ ಸ್ಥಿತಿಯಲ್ಲಿರಲಿ। ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರಗೆ ಹಾಕುವಾಗ ಮೂರು ಬಾರಿ ಓಂಕಾರದ ಉಚ್ಚಾರ ಓಂ। ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಎರಡು ಹಸ್ತಗಳನ್ನು ಜೋಡಿಸಿ ಕೈ ನಮಸ್ಕಾರ ಮುದ್ರೆಯಲ್ಲಿರಲಿ। ಸಂಗಚ್ಛದ್ವಂ ಸಂವಧದ್ವಂ ಸಂವೋಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನೌಪಾಸತೆ। ಹಸ್ತಸ್ಪರ್ಶ, ಎರಡು ಕೈಗಳನ್ನು ಜೋರಾಗಿ ಉಜ್ಜಿ ಕೈಗಳಿಂದ ಬಂದಂತಹ ಶಾಖವನ್ನು ನಿಧಾನವಾಗಿ ಕಣ್ಮೇಲೆ ನೀಡಿ ಹಾಗೂ ಹಸ್ತಗಳನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ। ಮುಖದಲ್ಲಿ ಒಂದು ನಗುವಿರಲಿ। ಈಗ ಕ್ರಮ ಪ್ರಕಾರವಾಗಿ ಮೇಲಕ್ಕೆದ್ದು ನಿಂತುಕೊಳ್ಳಿ। ಮೊದಲಿಗೆ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ಹಾಗೂ ನಿಧಾನವಾಗಿ ಮೇಲಕ್ಕೆದ್ದು ನಿಂತುಕೊಳ್ಳಿ। ಮೊದಲಿಗೆ ನಾವು ಶಿಥಿಲೀಕರಣ ವ್ಯಾಯಾಮದ ಅಭ್ಯಾಸವನ್ನು ಮಾಡುವ ಈ ಅಭ್ಯಾಸಗಳು ದೇಹವನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ। ನಾವೀಗ ಮೊದಲಿಗೆ ಕುತ್ತಿಗೆ ವ್ಯಾಯಾಮದ ಅಭ್ಯಾಸವನ್ನು ಮಾಡುವ ನಿಮ್ಮ ಪಾದಗಳ ನಡುವೆ 2-3 ಇಂಚಿನಷ್ಟು ಅಂತರವಿರಲಿ। ನಿಮ್ಮ ಎರಡು ಹಸ್ತಗಳನ್ನು ಸೊಂಟದ ಮೇಲಿರಿಸಿಕೊಳ್ಳಿ। ಮೊದಲಿಗೆ ಕುತ್ತಿಗೆಯನ್ನು ಮುಂದೆ ಹಾಗೂ ಹಿಂದಕ್ಕೆ ಬಾಗಿಸುವುದು, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ನೋಡಿ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ,
ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ನೋಡಿ ಹಾಗೂ ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಈಗ ತಲೆಯನ್ನು ಬಲಬದಿಗೆ ಹಾಗೂ ಎಡಬದಿಗೆ ಭಾಗಿಸುವುದು ಮೊದಲಿಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ತಲೆಯನ್ನು ಬಲಬದಿಗೆ ಭಾಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ ಉಸಿರನ್ನು ಹೊರಗೆ ಹಾಕುತ್ತಾ ಬಲಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ ಉಸಿರನ್ನು ಹೊರಗೆ ಹಾಕುತ್ತಾ ಬಲಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ತಲೆಯನ್ನು ಎಡಬದಿಗೆ ಭಾಗಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರವಾಗಿರಲಿ ಅಭ್ಯಾಸವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸ ತಲೆಯನ್ನು ಬಲಬದಿ ಹಾಗೂ ಎಡಬದಿ ತಿರುಗಿಸುವುದು ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ತಲೆಯನ್ನು ಬಲಬದಿಗೆ ತಿರುಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಉಸಿರನ್ನು ಹೊರಹಾಕುತ್ತಾ ಬಲಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಉಸಿರನ್ನು ಹೊರಗೆ ಹಾಕುತ್ತಾ ಬಲಬದಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ ನೋಡಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಎಡಕ್ಕೆ ನೋಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸ ಕುತ್ತಿಗೆಯ ವೃತ್ತಾಕಾರದ ಚಲನೆ ಮೊದಲಿಗೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ನಿಧಾನವಾಗಿ ಮೇಲಕ್ಕೆ ನೋಡಿ ಬಲಬದಿ ಕೆಳಗೆ ಎಡಬದಿ ಮೇಲೆ ಬಲ ಕೆಳಗೆ ಎಡಬದಿ ಮೇಲೆ ಬಲ ಕೆಳಗೆ ಎಡಬದಿ ಮೇಲೆ ಬಲಬದಿ ಕೆಳಗೆ ಎಡ ಹಾಗೂ ಮೇಲೆ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಈಗ ಅಪ್ರದಕ್ಷಿಣಾಕಾರವಾಗಿ ತಿರುಗಿಸುವ ಮೇಲಕ್ಕೆ ನೋಡಿ ಎಡಬದಿ ಕೆಳಗೆ ಬಲ ಸಹಜವಾದ ಉಸಿರಾಟ ಮೇಲೆ ಎಡ ಕೆಳಗೆ ಬಲ ಮೇಲೆ ಎಡ ಕೆಳಗೆ ಬಲ ಮೇಲಕ್ಕೆ ನೋಡಿ ಎಡಬದಿ ಕೆಳಗೆ ಬಲ ಮೇಲೆ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸ ಭುಜದ ವ್ಯಾಯಾಮ ಕಾಲುಗಳು ಜೊತೆಗಿರಲಿ ಕೈಗಳು ದೇಹದ ಪಕ್ಕದಲ್ಲಿ ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತಿ ತೋಳುಗಳು ಕಿವಿಗೆ ತಾಗುತ್ತಿರಲಿ ನಿಮ್ಮ ಎರಡು ಹಸ್ತಗಳು ಹೊರಮುಖವಾಗಿರಲಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಹಂತ ಹಂತವಾಗಿ ಎರಡು ಕೈಗಳನ್ನು ಕೆಳಗಿಳಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ
ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ಈಗ ಮುಂದಿನ ಅಭ್ಯಾಸ ಭುಜದ ವೃತ್ತಾಕಾರದ ಚಲನೆ. ಮೊದಲಿಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕೈಗಳನ್ನು ಭುಜದ ಸಮಾನಕ್ಕೆ ವಿಸ್ತರಿಸಿ, ಉಸಿರನ್ನು ಹೊರಗೆ ಹಾಕುತ್ತಾ ಹಸ್ತಗಳು ಮೇಲ್ಮುಖವಾಗಿರಲಿ. ಪುನಃ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕೈಗಳನ್ನು ಮಡಚಿ ಎರಡು ಹಸ್ತಗಳನ್ನು ಭುಜದ ಮೇಲೆ ಇರಿಸಿಕೊಳ್ಳಿ. ಮೊಳಕೈಗಳು ಒಂದಕ್ಕೊಂದು ತಾಗುತ್ತಿರಲಿ. ಈಗ ಮೊದಲಿಗೆ ಒಳಮುಖ ಚಲನೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲಕ್ಕೆತ್ತಿ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ಈಗ ಹೊರಮುಖ ಚಲನೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಭುಜಗಳನ್ನು ಮೇಲೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಳಕೈಗಳನ್ನು ಮೇಲಕ್ಕೆತ್ತಿ ಹಾಗೂ ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ನಾವೀಗ ಕಟಿ ಚಾಲನಾ ಕ್ರಿಯೆಯ ಅಭ್ಯಾಸವನ್ನು ಮಾಡುವ. ಕಾಲುಗಳ ಮಧ್ಯೆ 1 ಫೀಟ್ನಷ್ಟು ಅಂತರವಿರಲಿ. ಕೈಗಳನ್ನು ಎದೆ ಸಮಾನಕ್ಕೆ ವಿಸ್ತರಿಸಿ ಹಸ್ತಗಳು ಒಂದಕ್ಕೊಂದು ಮುಖ ಮಾಡುತ್ತಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುವಾಗ ಶರೀರವನ್ನು ಬಲಬದಿಗೆ ತಿರುಗಿಸಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ, ಉಸಿರನ್ನು ಹೊರಗೆ ಹಾಕುತ್ತಾ ಎಡಗಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ, ಉಸಿರನ್ನು ಹೊರಗೆ ಹಾಕುತ್ತಾ ಬಲಬದಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ, ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ ನೋಡಿ, ಉಸಿರನ್ನು ಹೊರಗೆ ಹಾಕುತ್ತಾ ಬಲಬದಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ, ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ, ಪುನಃ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ ನೋಡಿ. ಈಗ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕೈಗಳನ್ನು ಕೆಳಗಿಸಿ ಮುಂದಿನ ಅಭ್ಯಾಸ ಮಂಡಿಗಳಿಗೆ ವ್ಯಾಯಾಮ. ತುಂಬನೇ ಜಾಸ್ತಿ ಮಂಡಿ ನೋವು ಇರುವವರು ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ನಿಮ್ಮ ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಎದೆಯ ಸಮಾನಕ್ಕೆ ವಿಸ್ತರಿಸಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಮಂಡಿಗಳನ್ನು ಮಡಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಈಗ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕೈಗಳನ್ನು ಕೆಳಗಿಳಿಸಿ ಹಾಗೂ ಸಮಸ್ಥಿತಿಗೆ ಬನ್ನಿ. ನಾವೀಗ ಆಸನಗಳ ಅಭ್ಯಾಸವನ್ನು ಮಾಡುವ. ಮೊದಲಿಗೆ ನಿಂತುಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸವನ್ನು ಮಾಡುವ. ನಾವೀಗ ಮೊದಲು ಮಾಡುವಂತಹ ಆಸನ ತಾಡಾಸನ. ಇದಕ್ಕೆ ಪಾಮ್ ಟ್ರೀ ಪೋಸ್ಚರ್ ಅಂತ ಕರೀತೇವೆ. ನಿಮ್ಮ ಕಾಲುಗಳ ನಡುವೆ 2 ಇಂಚಿನಷ್ಟು ಅಂತರವಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕೈಗಳನ್ನು
ಎದೆಯ ಸಮಾನಕ್ಕೆ ವಿಸ್ತರಿಸಿ ಉಸಿರನ್ನು ಹೊರಗೆ ಹಾಕುತ್ತಾ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿಕೊಳ್ಳಿ ಹಾಗೂ ಹಸ್ತಗಳು ಹೊರಮುಖವಾಗಿರಲಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಹಾಗೂ ಜೊತೆಗೆ ಹಿಮ್ಮಡಿಗಳನ್ನು ನೆಲದಿಂದ ಮೇಲಕ್ಕೆತ್ತಿ ಸಹಜ ಉಸಿರಾಟದೊಂದಿಗೆ ಸಮತೋಲನವನ್ನು ಕಾಯ್ದುಕೊಳ್ಳಿ. ನಿಮ್ಮ ತೋಳುಗಳು ಕಿವಿಗೆ ತಾಗುತ್ತಿರಲಿ, ಹಸ್ತಗಳು ಮೇಲ್ಮುಖವಾಗಿರಲಿ. ಈ ಆಸನ ದೇಹಕ್ಕೆ ಸ್ಥಿರತೆಯನ್ನು ಕೊಟ್ಟು ಸಮತೋಲನವನ್ನು ನೀಡಲು ಸಹಾಯ ಮಾಡುತ್ತದೆ. ತುಂಬಾನೇ ಜಾಸ್ತಿ ತಲೆದಿರುವ ತೊಂದರೆ ಇದ್ರೆ ನಿರಭ್ಯಾಸವನ್ನು ಮಾಡುವುದು ಬೇಡ. ಈಗ ನಿಧಾನವಾಗಿ ಹಂತ ಹಂತವಾಗಿ ಕೈಗಳನ್ನು ಕೆಳಗಿಳಿಸಿ, ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ ಹಾಗೂ ಸಮಸ್ಥಿತಿಗೆ ಹಿಂದಿರುಗಿ. ಮುಂದಿನ ಅಭ್ಯಾಸ ವೃಕ್ಷಾಸನ. ಇದಕ್ಕೆ ನಾವು ಟ್ರೀ ಪೋಸ್ಚರ್ ಅಥವಾ ಟ್ರೀ ಪೋಸ್ ಅಂತ ಹೇಳ್ತೇವೆ. ಈಗ ಕಾಲುಗಳ ನಡುವೆ 2 ಇಂಚುಗಳಷ್ಟು ಅಂತರವಿರಲಿ. ನಿಮ್ಮ ಮುಂದೆ ಇರುವಂತಹ ಯಾವುದಾದ್ರೂ ಒಂದು ಬಿಂದುವಿನತ್ತ ಕೇಂದ್ರೀಕರಿಸಿ, ನಿಮ್ಮ ಬಲಮಂಡಿಯನ್ನು ಮಡಚಿ ಬಲಪಾದವನ್ನು ಎಡತೊಡೆಯ ಬುಡದಲ್ಲಿಟ್ಟುಕೊಳ್ಳಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಂತ ಹಂತವಾಗಿ 2 ಕೈಗಳನ್ನು ಮೇಲಕ್ಕೆತ್ತಿ ಹಾಗೂ 2 ಹಸ್ತಗಳನ್ನು ಜೋಡಿಸಿ ನಿಮ್ಮ ತೋಳುಗಳು ಕಿವಿಗೆ ತಾಗುತ್ತಿರಲಿ. ಈ ಆಸನವು ಏಕಾಗ್ರತೆಯನ್ನು ಹೆಚ್ಚಿಸಿ ಮನಸ್ಸಿನ ಚಂಚಲತೆಯನ್ನು ಹತೋಟಿಯಲ್ಲಿಡಲು ಸಹಾಯ ಮಾಡುತ್ತದೆ. ಈಗ ಹಂತ ಹಂತವಾಗಿ 2 ಕೈಗಳನ್ನು ಕೆಳಗಿಳಿಸಿ ಬಲಕಾಲನ್ನು ನಿಧಾನವಾಗಿ ನೆಲದಲ್ಲಿರಿಸಿ ಈಗ ಎಡಬದಿಯಲ್ಲಿ ಅಭ್ಯಾಸವನ್ನು ಮಾಡುವ ನಿಧಾನವಾಗಿ ಎಡಮಂಡಿಯನ್ನು ಮಡಚಿ ನಿಮ್ಮ ಎಡಪಾದವನ್ನು ಬಲ ತೊಡೆಯ ಬುಡದಲ್ಲಿರಿಸಿಕೊಳ್ಳಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಹಂತ ಹಂತವಾಗಿ ನಿಧಾನವಾಗಿ ಮೇಲಕ್ಕೆತ್ತಿ 2 ಹಸ್ತಗಳನ್ನು ಜೋಡಿಸಿ ಉಸಿರಾಟ ಸಹಜವಾಗಿರಲಿ. ಸಹಜವಾದ ಉಸಿರಾಟ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ 2 ಕೈಗಳನ್ನು ಕೆಳಗಿಳಿಸಿ ಹಾಗೂ ಎಡಪಾದವನ್ನು ನೆಲದ ಮೇಲಿರಿಸಿ ಈಗ ಪಾದಹಸ್ತಾಸನದ ಅಭ್ಯಾಸವನ್ನು ಮಾಡುವ. ನಿಮ್ಮ ಪಾದಗಳ ನಡುವೆ 2 ಇಂಚುಗಳಷ್ಟು ಅಂತರವಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ 2 ಕೈಗಳನ್ನು ಮೇಲಕ್ಕೆತ್ತಿ ದೇಹವನ್ನು ಸೊಂಟದ ಭಾಗದಿಂದ ಮತ್ತಷ್ಟು ಮೇಲೆತ್ತಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುವಾಗ ಮುಂದಕ್ಕೆವಾಗಿ ಹಸ್ತಗಳನ್ನು ಪಾದದ ಪಕ್ಕದಲ್ಲಿ ನೆಲದ ಮೇಲಿರಿಸಿ ಸಾಧ್ಯವಾದರೆ ಹಣೆಯ ಭಾಗವನ್ನು ಮಂಡಿಗೆ ತಾಗಿಸಿ ಮಂಡಿಗಳನ್ನು ಮಡಚಬೇಡಿ. ಕಾಲುಗಳು ನೇರವಾಗಿರಲಿ. ಹೃದಯ ತೊಂದರೆ ಇರುವವರು ಹಾಗೂ ಬೆನ್ನುಹುರಿಯ ತೊಂದರೆ ಇರುವವರು ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ಜೀವಶಕ್ತಿಯ ವೃದ್ಧಿಗಾಗಿ ಇದು ಒಳ್ಳೆಯ ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ 2 ಕೈಗಳನ್ನು ಹಂತ ಹಂತವಾಗಿ ಕೆಳಗಿಳಿಸಿ
ಮುಂದಿನ ಅಭ್ಯಾಸ ಅರ್ಧ ಚಕ್ರಾಸನ ಪಾದಹಸ್ತಾಸನದ ನಂತರ ಅವಶ್ಯವಾಗಿ ಮಾಡಬೇಕಾದಂತಹ ಆಸನ ಇದಕ್ಕೆ ನಾವು ಹಾಫ್ ವೇ ಪೋಸ್ಚರ್ ಅಂತ ಕೂಡ ಹೇಳ್ತೇವೆ ಈಗ ನಿಮ್ಮ ಕಾಲುಗಳ ನಡುವೆ 2 ಇಂಚ್ಗಳಷ್ಟು ಅಂತರವಿರಲಿ ನಿಮ್ಮ ಎರಡು ಕೈಗಳನ್ನು ಸೊಂಟದ ಮೇಲಿರಿಸಿ ಬೆರಳುಗಳ ತುದಿಯು ಮುಂದಕ್ಕೆ ಮುಖ ಮಾಡುತ್ತಿರಲಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಸೊಂಟದ ಭಾಗದಿಂದ ಹಿಂದಕ್ಕೆ ಬಾಗಿ ಎದೆಯ ಭಾಗವನ್ನು ವಿಸ್ತರಿಸಿ ಇದು ಉಸಿರಾಟದ ಕ್ಷಮತೆಯನ್ನು ಹೆಚ್ಚಿಸುವಂತಹ ಆಸನ ಬಿಪಿ ತುಂಬನೇ ಜಾಸ್ತಿ ಇರೋರು ಇದರ ಅಭ್ಯಾಸ ಮಾಡೋದು ಬೇಡ ಸಹಜವಾದ ಉಸಿರಾಟ ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ಉಸಿರನ್ನು ಹೊರಹಾಕುತ್ತಾ ಎರಡು ಕೈಗಳನ್ನು ಕೆಳಗಿಳಿಸಿ ಸಮಸ್ಥಿತಿಗೆ ಬನ್ನಿ ನಾವೀಗ ತ್ರಿಕೋನಾಸನದ ಅಭ್ಯಾಸವನ್ನು ಮಾಡುವ ಇದಕ್ಕೆ ಟ್ರಯಾಂಗಲ್ ಪೋಸ್ ಅಂತ ಕೂಡ ಹೇಳ್ತೇವೆ ನಿಮ್ಮ ಕಾಲುಗಳ ನಡುವೆ 3 ರಿಂದ 4 ಅಡಿಯಷ್ಟು ಅಂತರವಿರಲಿ ಬಲಪಾದವನ್ನು ಸಂಪೂರ್ಣವಾಗಿ ಬಲಬದಿಗೆ ತಿರುಗಿಸಿ ದೇಹವನ್ನು ಬಲಬದಿಗೆ ತಿರುಗಿಸಬೇಡಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕೈಗಳನ್ನು ಭುಜದ ಸಮಾನಕ್ಕೆ ವಿಸ್ತರಿಸಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ದೇಹವನ್ನು ಬಲಬದಿಗೆ ಬಾಗಿಸಿ ನಿಮ್ಮ ಬಲಹಸ್ತವನ್ನು ಬಲಪಾದದ ಹಿಂಬದಿ ಇರಿಸಿ ಬಲ ಹಾಗೂ ಎಡಕೈ ಒಂದೇ ನೇರಕ್ಕಿರಲಿ ನಿಮ್ಮ ದೃಷ್ಟಿ ಎಡ ಮಧ್ಯ ಬೆರಳಿನತ್ತ ಇರಲಿ ಮಂಡಿಗಳನ್ನು ಮಡಚಬೇಡಿ ಕಾಲುಗಳು ನೇರವಾಗಿರಲಿ ಮಧುಮೇಹ ತೊಂದರೆಗೆ ಇದು ಉತ್ತಮವಾದ ಅಭ್ಯಾಸ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕೈಗಳನ್ನು ಕೆಳಗಿಳಿಸಿ ಹಾಗೂ ನಿಧಾನವಾಗಿ ಬಲಪಾದವನ್ನು ರಿಲೀಸ್ ಮಾಡಿ ಈಗ ನಾವು ಎಡಬದಿಯಲ್ಲಿ ಅಭ್ಯಾಸವನ್ನು ಮಾಡುವ ನಿಮ್ಮ ಎಡಗಾಲನ್ನು ಎಡಬದಿಗೆ ತಿರುಗಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಭುಜದ ಸಮಾನಕ್ಕೆ ವಿಸ್ತರಿಸಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ದೇಹವನ್ನು ಎಡಬದಿಗೆ ಬಾಗಿಸಿ ನಿಮ್ಮ ಎಡಹಸ್ತವನ್ನು ಎಡಪಾದದ ಹಿಂಬದಿ ಇರಿಸಿ ಬಲ ಹಾಗೂ ಎಡಕೈ ಒಂದೇ ನೇರಕ್ಕಿರಲಿ ನಿಮ್ಮ ದೃಷ್ಟಿ ಬಲ ಮಧ್ಯ ಬೆರಳಿನತ್ತ ಇರಲಿ ಸಹಜವಾದ ಉಸಿರಾಟ ಮುಂದಕ್ಕೆ ಅಥವಾ ಹಿಂದಕ್ಕೆ ಬಾಗಬೇಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರವಾಗಿ ನಿಂತುಕೊಳ್ಳಿ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕೈಗಳನ್ನು ಕೆಳಗಿಳಿಸಿ ಈಗ ನಿಧಾನವಾಗಿ ಎಡಪಾದವನ್ನು ರಿಲೀಸ್ ಮಾಡಿ ಕಾಲುಗಳು ಜೊತೆಗಿರಲಿ ಈಗ ಕುಳಿತುಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸವನ್ನು ಮಾಡುವ ನಿಧಾನವಾಗಿ ಕ್ರಮ ಪ್ರಕಾರವಾಗಿ ಕುಳಿತುಕೊಳ್ಳಿ ನಿಮ್ಮ ಎರಡು ಕೈಗಳನ್ನು ಎದೆಯ ಸಮಾನಕ್ಕೆ ವಿಸ್ತರಿಸಿ ಮಂಡಿಗಳನ್ನು ಒಂದೊಂದಾಗಿ ಮಡಚಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಈಗ ನಿಮ್ಮ ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ಮೊದಲಿಗೆ ನಾವು ಭದ್ರಾಸನದ ಅಭ್ಯಾಸವನ್ನು ಮಾಡುವ
ಸ್ಥಿತಿ ಪೊಸಿಷನ್ಗೆ ಬನ್ನಿ. ಸ್ಥಿತಿ ಅಂತ ಹೇಳಿದ್ರೆ ಕಾಲುಗಳು ಜೊತೆಗಿರಲಿ, ಕೈಗಳು ದೇಹದ ಪಕ್ಕದಲ್ಲಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಮಂಡಿಗಳನ್ನು ಮಡಚಿ ಪಾದಗಳು ಒಂದಕ್ಕೊಂದು ತಾಗುತ್ತಿರಲಿ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕೈಗಳ ಸಹಾಯದಿಂದ ಪಾದಗಳನ್ನು ಹಿಡಿದುಕೊಳ್ಳಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹಿಮ್ಮಡಿಗಳನ್ನು ತೊಡೆಯ ಬುಡಕ್ಕೆ ತನ್ನಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹಿಮ್ಮಡಿಗಳನ್ನು ತೊಡೆಯ ಬುಡಭಾಗಕ್ಕೆ ಎಳೆದು ತನ್ನಿ. ಸಹಜವಾದ ಉಸಿರಾಟ. ಇದು ಮುಟ್ಟಿನ ತೊಂದರೆಗಳಿಗೆ ಒಳ್ಳೆಯ ಆಸನ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ರಿಲೀಸ್ ಮಾಡಿ. ಸ್ಥಿತಿ ಪೊಸಿಷನ್ಗೆ ಬನ್ನಿ. ಈಗ ವಜ್ರಾಸನದ ಅಭ್ಯಾಸವನ್ನು ಮಾಡುವ ತುಂಬನೇ ಜಾಸ್ತಿ ಮಂಡಿನ ಇರುವವರು ವಜ್ರಾಸನವನ್ನು ಮಾಡುವುದು ಬೇಡ. ಈಗ ಬಲ ಮಂಡಿಯನ್ನು ಮಡಚಿ ಬಲ ಪಾದವನ್ನು ಬಲ ಪೃಷ್ಠಭಾಗದ ಕೆಳಗೆ ಇರಿಸಿ, ಹಾಗೆಯೇ ಎಡಮಂಡಿಯನ್ನು ಮಡಚಿ ಎಡಪಾದವನ್ನು ಎಡಪೃಷ್ಠಭಾಗದ ಕೆಳಗೆ ಇರಿಸಿ. ನಿಮ್ಮ ಹಿಮ್ಮಡಿಗಳ ನಡುವೆ ಅಂತರವಿರಲಿ ಹಾಗೂ ಹೆಬ್ಬೆರಳುಗಳು ಒಂದಕ್ಕೊಂದು ತಾಗುತ್ತಿರಲಿ. ನಿಮ್ಮ ಎರಡು ಹಸ್ತಗಳನ್ನು ತೊಡೆಯ ಮೇಲೆ ಇರಿಸಿ. ನಿಮ್ಮ ಪೃಷ್ಠಭಾಗ ಪಾದಗಳ ಒಳಭಾಗಕ್ಕೆ ತಾಗುತ್ತಿರಲಿ ಹಾಗೂ ಹಿಮ್ಮಡಿಗಳ ಮಧ್ಯೆ ಇರಲಿ. ಕುತ್ತಿಗೆ ಹಾಗೂ ಬೆನ್ನು ನೇರವಾಗಿರಲಿ. ಜೀರ್ಣಶಕ್ತಿಯ ವೃದ್ಧಿಗಾಗಿ ಇದು ಒಳ್ಳೆಯ ಆಸನ. ಸಹಜವಾದ ಉಸಿರಾಟ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಅರ್ಧ ಉಷ್ಟ್ರಾಸನ. ಇದಕ್ಕೆ ಹಾಫ್ ಕ್ಯಾಮಲ್ ಪೋಸ್ಚರ್ ಅಂತ ಹೇಳ್ತೇವೆ. ಈ ವಜ್ರಾಸನ ಪೊಸಿಷನ್ನಿಂದ ನಿಧಾನವಾಗಿ ಮಂಡಿಗಳ ಮೇಲೆ ನಿಂತುಕೊಳ್ಳಿ. ನಿಮ್ಮ ಕೈಗಳನ್ನು ಸೊಂಟದ ಮೇಲಿರಿಸಿ ಬೆರಳುಗಳ ತುದಿಯು ಕೆಳಗೆ ಮುಖ ಮಾಡುತ್ತಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಕುತ್ತಿಗೆಯನ್ನು ಹಿಂದಕ್ಕೆ ಬಾಧಿಸಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಮತ್ತಷ್ಟು ಹಿಂದಕ್ಕೆ ಬಾಗಿ ತೊಡೆಯ ಭಾಗವನ್ನು ನೆಲಕ್ಕೆ ಲಂಬವಾಗಿರಿಸಿ. ಹರ್ನಿಯ ತೊಂದರೆ ಇರೋರು ಹಾಗೂ ತಲೆತಿರುಗುವ ತೊಂದರೆ ಇರೋರು ಇದರ ಅಭ್ಯಾಸವನ್ನು ಮಾಡೋದು ಬೇಡ. ಎದೆಯ ಭಾಗವನ್ನು ವಿಸ್ತರಿಸಿ ಹಾಗೂ ಹೊಟ್ಟೆಯ ಭಾಗವನ್ನು ಮುಂದಕ್ಕೆ ತಳ್ಳಿ. ಮಲಬದ್ಧತೆಗೆ ಇದು ಒಳ್ಳೆಯ ಅಭ್ಯಾಸ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕೈಗಳನ್ನು ರಿಲೀಸ್ ಮಾಡಿ ಹಾಗೂ ನಿಧಾನವಾಗಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮುಂದಿನ ಅಭ್ಯಾಸ ಉಷ್ಟ್ರಾಸನ. ಈ ವಜ್ರಾಸನ ಪೊಸಿಷನ್ನಿಂದ ನಿಧಾನವಾಗಿ ಮಂಡಿಗಳ ಮೇಲೆ ನಿಂತುಕೊಳ್ಳಿ. ಕಾಲುಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ಹೃದಯ ತೊಂದರೆ ಇರುವವರು ಹರ್ನಿಯ ತೊಂದರೆ ಇರುವವರು ಇರುವ ಅಭ್ಯಾಸವನ್ನು ಮಾಡುವುದು ಬೇಡ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದಕ್ಕೆವಾಗಿ ನಿಮ್ಮ ಬಲಹಸ್ತವನ್ನು ಬಲಪಾದದ ಮೇಲಿರಿಸಿ ಹಾಗೂ ಎಡಹಸ್ತವನ್ನು ಎಡಪಾದದ ಮೇಲಿರಿಸಿ ಹಾಗೂ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ ತೊಡೆಯ ಭಾಗವು ನೆಲಕ್ಕೆ ಲಂಬವಾಗಿರಲಿ. ಉಸಿರಾಟ ಸಹಜವಾಗಿರಲಿ. ಎದೆಯ ಭಾಗವನ್ನು ವಿಸ್ತರಿಸಿ ಹೊಟ್ಟೆ
ಹೊತ್ತೆಯ ಭಾಗವನ್ನು ಮತ್ತಷ್ಟು ಹಿಂದಕ್ಕೆ ತಳ್ಳಿ. ಸಹಜವಾದ ಉಸಿರಾಟ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ಎರಡು ಹಸ್ತಗಳನ್ನು ತೊಡೆಯ ಮೇಲೆ ಇರಿಸಿಕೊಳ್ಳಿ ಹಾಗೂ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಈಗ ಶಶಾಂಕಾಸನದ ಅಭ್ಯಾಸ. ಮೊದಲಿಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ನಂತರ ನಿಧಾನವಾಗಿ ನಿಮ್ಮ ಮಂಡಿಗಳ ನಡುವೆ ನಿಧಾನವಾಗಿ ಈಗ ಮಂಡಿಗಳ ನಡುವೆ ಅಂತರವನ್ನು ಕಾಯ್ದುಕೊಳ್ಳಿ. ಮಂಡಿಗಳ ನಡುವೆ ಮತ್ತಷ್ಟು ಅಂತರವಿರಲಿ ಹಾಗೂ ಹೆಬ್ಬೆರಳುಗಳು ಒಂದಕ್ಕೊಂದು ತಾಗುತ್ತಿರಲಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಮುಂದಕ್ಕೆ ಬಾಗಿ ಗಲ್ಲವನ್ನು ನೆಲದ ಮೇಲಿರಿಸಿ ಸಾಧ್ಯವಾದರೆ ಎದೆಯ ಭಾಗವನ್ನು ನೆಲದ ಮೇಲಿರಿಸಿ ಎದೆಯನ್ನು ನೆಲಕ್ಕೆ ತಾಗಿಸುವ ಪ್ರಯತ್ನ. ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಇದು ಮನಸ್ಸು ಹಾಗೂ ದೇಹವನ್ನು ಸಂಪೂರ್ಣವಾಗಿ ಶಾಂತಗೊಳಿಸುವ ಆಸನ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರವಾಗಿ ಕುಳಿತುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ಎರಡು ಕೈಗಳನ್ನು ಕೆಳಗಿಳಿಸಿ ಮೊಣಕಾಲುಗಳನ್ನು ಕೂಡಿಸಿ ಹಾಗೂ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮುಂದಿನ ಅಭ್ಯಾಸ ಉತ್ತಾನ ಮಂಡುಕಾಸನ. ಈಗ ವಜ್ರಾಸನ ಕುಸಿನಿಂದ ನಿಮ್ಮ ಮಂಡಿಗಳ ನಡುವೆ ಅಂತರವಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಉಸಿರನ್ನು ಹೊರಗೆ ಹಾಕುತ್ತಾ ಮೊಣಕೈಯನ್ನು ಮಡಚಿ ಬಲಹಸ್ತವನ್ನು ಎಡಬೆನ್ನಿನ ಮೇಲೆ ಹಾಗೂ ಎಡಹಸ್ತವನ್ನು ಬಲಬೆನ್ನಿನ ಮೇಲೆ ಇರಿಸಿಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಇದು ಕುತ್ತಿಗೆ ಹಾಗೂ ಭುಜದ ಅನೇಕ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರವನ್ನು ನೀಡುವಂತಹ ಆಸನ. ಇದು ಕುತ್ತಿಗೆ ಹಾಗೂ ಭುಜದ ನೋವಿಗೆ ಪರಿಹಾರವನ್ನು ನೀಡುವಂತಹ ಆಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕೈಗಳನ್ನು ಮಂಡಿಯ ಮೇಲಿರಿಸಿ ಮೊಣಕಾಲುಗಳನ್ನು ಕೂಡಿಸಿ ಹಾಗೂ ವಜ್ರಾಸನಕ್ಕೆ ಬನ್ನಿ. ಈಗ ನಿಮ್ಮ ಎರಡು ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ಕಾಲುಗಳ ಜೊತೆಗಿರಲಿ, ಕೈಗಳು ದೇಹದ ಪಕ್ಕದಲ್ಲಿ. ನಾವೀಗ ವಕ್ರಾಸನದ ಅಭ್ಯಾಸವನ್ನು ಮಾಡುವ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲ ಮಂಡಿಯನ್ನು ಮಡಚಿ ಬಲಪಾದವನ್ನು ಎಡಮಂಡಿಯ ಪಕ್ಕದಲ್ಲಿರಿಸಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ಎಡಕೈಯನ್ನು ಬಲಮಂಡಿಯ ಹೊರಭಾಗದತ್ತ ತಂದು ಬಲ ಪಾದದ ಪಕ್ಕದಲ್ಲಿಡಿ. ಬಲಕೈಯನ್ನು ಪೃಷ್ಠಭಾಗದ ಹಿಂದೆ ನೆಲದಲ್ಲಿರಿಸಿ ದೇಹವನ್ನು ಬಲಬದಿಗೆ ತಿರುಗಿಸಿ ಕುತ್ತಿಗೆ ಹಾಗೂ ಭುಜ ಒಂದೇ ನೇರಕ್ಕಿರಲಿ. ಬೆನ್ನು ಹುರಿಯು ನೇರವಾಗಿರಲಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ
ನಿಧಾನವಾಗಿ ಕೈಗಳನ್ನು ಒಂದೊಂದಾಗಿ ರಿಲೀಸ್ ಮಾಡಿ ಉಸಿರನ್ನು ಹೊರಗೆ ಹಾಕುತ್ತಾ ಬಲಕಾಲನ್ನು ಮುಂದಕ್ಕೆ ಚಾಚಿ ಈಗ ಎಡಬದಿಯಲ್ಲಿ ಅಭ್ಯಾಸವನ್ನು ಮಾಡುವ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಸರಿ ಇರ್ತದಲ್ಲ ಆಸೆಯಿಂದ ಎಡ ಓಕೆ ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡ ಮಂಡಿಯನ್ನು ಮಡಚಿ ನಿಮ್ಮ ಎಡಪಾದವನ್ನು ಬಲ ಮಂಡಿಯ ಪಕ್ಕದಲ್ಲಿರಿಸಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಬಲ ಕೈಯನ್ನು ಎಡಮಂಡಿಯ ಹೊರಭಾಗದತ್ತ ತಂದು ಎಡಪಾದದ ಪಕ್ಕದಲ್ಲಿರಿಸಿ ಎಡ ಕೈಯನ್ನು ಪೃಷ್ಠಭಾಗದ ಹಿಂದೆ ನೆಲದಲ್ಲಿರಿಸಿ ಈಗ ದೇಹವನ್ನು ಎಡಬದಿಗೆ ತಿರುಗಿಸಿ ಕುತ್ತಿಗೆ ಹಾಗೂ ಭುಜ ಒಂದೇ ನೇರಕ್ಕಿರಲಿ ಬೆನ್ನು ಹುರಿ ನೇರವಾಗಿರಲಿ ಇದು ಮಧುಮೇಹ ತೊಂದರೆಗೆ ಒಳ್ಳೆಯ ಅಭ್ಯಾಸ ಸಹಜವಾದ ಉಸಿರಾಟ ಸಹಜವಾದ ಉಸಿರಾಟ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಂತ ಹಂತವಾಗಿ ಕೈಗಳನ್ನು ರಿಲೀಸ್ ಮಾಡಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ಎಡಕಾಲನ್ನು ಮುಂದಕ್ಕೆ ಚಾಚಿ ಈಗ ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ ಕೈಗಳು ದೇಹದಿಂದ ಸ್ವಲ್ಪ ದೂರಕ್ಕೆ ವಿಶ್ರಾಮಾಸನ ಬೆರಳುಗಳ ತುದಿಯು ಹಿಂದಕ್ಕೆ ಮುಖ ಮಾಡುತ್ತಿರಲಿ ಕಣ್ಣುಗಳನ್ನು ಮುಚ್ಚಿ ಸಹಜವಾದ ಉಸಿರಾಟ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ ಕಾಲುಗಳ ನಡುವೆ ತೆರೆಗಳಲ್ಲಿ ಕೈಗಳು ದೇಹದಿಂದ ಸ್ವಲ್ಪ ದೂರಕ್ಕೆ ಬೆರಳುಗಳ ತುದಿಯು ಹಿಮ್ಮುಖವಾಗಿರಲಿ ಹಾಗೂ ಕಣ್ಣುಗಳನ್ನು ಮುಚ್ಚಿ ಇದಕ್ಕೆ ನಾವು ವಿಶ್ರಾಮಾಸನ ಅಂತ ಹೇಳ್ತೇವೆ ನಾವೀಗ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಆಸನಗಳ ಅಭ್ಯಾಸವನ್ನು ಮಾಡುವ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಕಾಲುಗಳ ಜೊತೆಗಿರಲಿ ಕೈಗಳ ದೇಹದ ಪಕ್ಕದಲ್ಲಿ ಮಂಡಿಗಳನ್ನು ಮಡಚಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆವಾಗಿ ಕಾಲುಗಳನ್ನು ಒಂದೊಂದಾಗಿ ಹಿಂದಕ್ಕೆ ಸ್ಟ್ರೆಚ್ ಮಾಡಿ ನಾವೀಗ ಮಕರಾಸನದ ಅಭ್ಯಾಸವನ್ನು ಮಾಡುವ ಹಿಮ್ಮಡಿಗಳು ಒಳಮುಖವಾಗಿರಲಿ ಬೆರಳುಗಳು ಹೊರಮುಖವಾಗಿರಲಿ ಪಾದಗಳ ಒಳಭಾಗ ನೆಲಕ್ಕೆ ತಾಗುತ್ತಿರಲಿ ನೊಣಕೈಗಳನ್ನು ಮಡಚುತ್ತಾ ಬಲ ಹಸ್ತವನ್ನು ಎಡ ಹಸ್ತದ ಮೇಲಿರಿಸಿ ತಲೆಯನ್ನು ಬಲ ಅಥವಾ ಎಡಕ್ಕೆ ಮುಖ ಮಾಡಿ ಕೈಗಳ ಮೇಲಿರಿಸಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ದೇಹಕ್ಕೆ ವಿಶ್ರಾಂತಿಯನ್ನು ನೀಡುವಂತಹ ಸುಲಭವಾದ ಆಸನ ಮುಂದಿನ ಅಭ್ಯಾಸ ಭುಜಂಗಾಸನ ಕಾಲುಗಳು ಜೊತೆಗಿರಲಿ ಕೈಗಳು ದೇಹದ ಪಕ್ಕದಲ್ಲಿ ಇದಕ್ಕೆ ನಾವು ಸ್ಥಿತಿ ಪೊಸಿಷನ್ ಅಂತ ಹೇಳ್ತೇವೆ ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ಹಿಮ್ಮಡಿಗಳು ಕೂಡಿರಲಿ ಹಣೆಯ ಭಾಗ ನೆಲದ ಮೇಲಿರಲಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಹಸ್ತಗಳನ್ನು ಎದೆಯ ಪಕ್ಕದಲ್ಲಿರಿಸಿ
ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯ ಭಾಗ ಎದೆ ಹಾಗೂ ಹೊಟ್ಟೆಯ ಭಾಗವನ್ನು ಹೊಕ್ಕಳ ಭಾಗದವರೆಗೆ ಮೇಲಕ್ಕೆತ್ತಿ ಮೊಣಕೈಗಳು ಸ್ವಲ್ಪ ಮಡಚಿರಲಿ ಎದೆಯ ಭಾಗವನ್ನು ವಿಸ್ತರಿಸಿ ಉಸಿರಾಟದ ಕ್ಷಮತೆಯನ್ನು ಹೆಚ್ಚಿಸಲು ಇದು ಒಳ್ಳೆಯ ಆಸನ ಹಾಗೂ ಜೀರ್ಣಶಕ್ತಿಯ ವೃದ್ಧಿಗಾಗಿ ಉತ್ತಮವಾದ ಆಸನ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಂತ ಹಂತವಾಗಿ ರಿಲೀಸ್ ಮಾಡಿ ಹಾಗೂ ಹಣೆಯ ಭಾಗವನ್ನು ನೆಲಕ್ಕೆ ದಾಟಿಸಿ ಸ್ಥಿತಿ ಪ್ರದರ್ಶನಿಗೆ ಬನ್ನಿ ಮುಂದಿನ ಅಭ್ಯಾಸ ಶಲಭಾಸನ ಹಿಮ್ಮಡಿ ಜೊತೆಗಿರಲಿ ಕೈಗಳು ದೇಹದ ಪಕ್ಕದಲ್ಲಿ ಹಸ್ತಗಳು ಕೆಳಮುಖವಾಗಿರಲಿ ಗಲ್ಲ ನೆಲದ ಮೇಲಿರಲಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಂಡಿಗಳನ್ನು ಮಡಚದೆ ಎರಡು ಕಾಲುಗಳನ್ನು ಮೇಲಕ್ಕೆತ್ತಿ ಎರಡು ಕಾಲುಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಹಿಮ್ಮಡಿ ಕೂಡಿರಲಿ ಗಲ್ಲವನ್ನು ನೆಲದಿಂದ ಮೇಲಕ್ಕೆತ್ತಬೇಡಿ ಹರ್ನಿಯ ತೊಂದರೆ ಹಾಗೂ ಅಲಸೆ ತೊಂದರೆ ಇರುವವರು ಇದರ ಅಭ್ಯಾಸವನ್ನು ಮಾಡುವುದು ಬೇಡ ಈ ಅಭ್ಯಾಸ ಬೆನ್ನು ಹಾಗೂ ತೊಡೆಗಳ ಮಾಂಸಖಂಡಗಳನ್ನು ಬಲಗೊಳಿಸುತ್ತದೆ ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕಾಲುಗಳನ್ನು ನೆಲದ ಮೇಲಿರಿಸಿ ಹಾಗೂ ಮಕರಾಸನದಲ್ಲಿ ವಿಶ್ರಾಂತಿ ಉಸಿರಾಟದತ್ತ ಗಮನವನ್ನು ಹರಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ ಈಗ ಬೆನ್ನಿನ ಮೇಲೆ ಮಲಗಿ ಮಾಡುವಂತಹ ಆಸನಗಳ ಅಭ್ಯಾಸವನ್ನು ಮಾಡುವ ಸಮಸ್ಥಿತಿಗೆ ಬನ್ನಿ ಎರಡು ಕೈಗಳನ್ನು ಭುಜದ ಪಕ್ಕದಲ್ಲಿರಿಸಿ ಎರಡು ಹಸ್ತಗಳ ಸಹಾಯದಿಂದ ನಿಧಾನವಾಗಿ ಮೇಲಕ್ಕೆದ್ದು ಕುಳಿತುಕೊಳ್ಳಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಈಗ ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ನಿಧಾನವಾಗಿ ಮೊಣಕೈಗಳನ್ನು ನೆಲದ ಮೇಲೆ ನಿಧಾನವಾಗಿ ನಿಮ್ಮ ಎರಡು ಮೊಣಕೈಗಳನ್ನು ನೆಲದ ಮೇಲಿರಿಸಿ ಮೊಣಕೈಗಳ ಸಹಾಯದಿಂದ ನಿಧಾನವಾಗಿ ಹಿಂದಕ್ಕೆ ಮಲಗಿ ಮೊದಲಿಗೆ ಸೇತುಬಂಧಾಸನದ ಅಭ್ಯಾಸ ನಿಮ್ಮ ಮಂಡಿಗಳನ್ನು ಒಂದೊಂದಾಗಿ ಮುಚ್ಚಿ ಪಾದಗಳ ನಡುವೆ ಸ್ವಲ್ಪ ಅಂತರವಿರಲಿ ಹಿಮ್ಮಡಿಗಳನ್ನು ಪೃಷ್ಠಭಾಗದತ್ತ ತೆಗೆದುಕೊಂಡು ಬನ್ನಿ ಎರಡು ಕೈಗಳ ಸಹಾಯದಿಂದ ಕಾಲಿನ ಮಣಿಗಂಟನ್ನು ಹಿಡಿದುಕೊಳ್ಳಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ದೇಹವನ್ನು ಮೇಲಕ್ಕೆತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗವನ್ನು ನೆಲದಿಂದ ಮೇಲಕ್ಕೆತ್ತಿ ದೇಹವನ್ನು ಸೇತುವೆಯ ಆಕಾರಕ್ಕೆ ತನ್ನಿ ಇದು ಬೆನ್ನು ನೋವಿಗೆ ಸೂಕ್ತವಾದ ಅಭ್ಯಾಸ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ರಿಲೀಸ್ ಮಾಡಿ ಎರಡು ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ಸ್ಥಿತಿ ಪೊಸಿಷನ್ಗೆ ಬನ್ನಿ
ಸ್ಥಿತಿ ಅಂತ ಹೇಳಿದ್ರೆ ಕಾಲುಗಳ ಜೊತೆಯಲ್ಲಿ ಕೈಗಳು ದೇಹದ ಪಕ್ಕದಲ್ಲಿ. ಮುಂದಿನ ಅಭ್ಯಾಸ ಉತ್ತಾನ ಪಾದಾಸನ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಂಡಿಗಳನ್ನು ಮಡಚದೆ ಕಾಲುಗಳನ್ನು 30 ಡಿಗ್ರಿಯವರೆಗೆ ಮೇಲಕ್ಕೆತ್ತಿ ಉಬ್ಬಿರುವ ನೀಲಿ ನರಗಳು ಅಥವಾ ವೆರಿಕೋಸ್ ವೆಯಿನ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಇದು ಸೂಕ್ತವಾದ ಅಭ್ಯಾಸ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಎರಡು ಕಾಲುಗಳನ್ನು ನೆಲದ ಮೇಲಿರಿಸಿ ಸ್ಥಿತಿ ಪೊಸಿಷನ್ಗೆ ಬನ್ನಿ. ನಾವೀಗ ಅರ್ಧ ಹಲಾಸನದ ಅಭ್ಯಾಸವನ್ನು ಮಾಡುವ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎರಡು ಕಾಲುಗಳನ್ನು 90 ಡಿಗ್ರಿವರೆಗೆ ಮೇಲಕ್ಕೆತ್ತಿ ಕರ್ನಿಯ ತೊಂದರೆಯಿರುವವರು ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾಗಿರುವಂತಹ ಅಧಿಕ ಕೊಬ್ಬನ್ನು ಕರಗಿಸಲು ಒಳ್ಳೆಯ ಅಭ್ಯಾಸ. ಸಹಜವಾದ ಉಸಿರಾಟ. ಉಸಿರನ್ನು ಹೊರಗೆ ಹಾಕುತ್ತಾ ಎರಡು ಕಾಲುಗಳನ್ನು ನೆಲದ ಮೇಲಿರಿಸಿ ನಾವೀಗ ಪವನಮುಕ್ತಾಸನದ ಅಭ್ಯಾಸವನ್ನು ಮಾಡುವ. ಕಾಲುಗಳು ಜೊತೆಗಿರಲಿ, ಕೈಗಳು ದೇಹದ ಪಕ್ಕದಲ್ಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕಾಲುಗಳನ್ನು 90 ಡಿಗ್ರಿವರೆಗೆ ಮೇಲಕ್ಕೆತ್ತಿ ಉಸಿರನ್ನು ಹೊರಗೆ ಹಾಕುತ್ತಾ ಮಂಡಿಗಳನ್ನು ಮಡಚಿ ತೊಡೆಯ ಭಾಗವು ಎದೆಗೆ ತಾಗುತ್ತಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಅವುಗಳ ಸಹಾಯದಿಂದ ಕಾಲುಗಳನ್ನು ಹಿಡಿದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ ತಲೆಯನ್ನು ಮೇಲಕ್ಕೆತ್ತಿ ಗಲ್ಲ ಅಥವಾ ಮೂಗನ್ನು ಮಂಡಿಗೆ ತಾಗಿಸುವ ಪ್ರಯತ್ನ. ಆಸನದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಜೀರ್ಣಾಂಗ ವ್ಯೂಹದ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದು ಒಳ್ಳೆಯ ಅಭ್ಯಾಸ. ಮಲಬದ್ಧತೆ ವಾಯು ನಿವಾರಣೆಗೆ ಉತ್ತಮವಾದ ಪರಿಹಾರ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ನೆಲದ ಮೇಲಿರಿಸಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ಎರಡು ಹಸ್ತಗಳನ್ನು ನೆಲದ ಮೇಲಿರಿಸಿ ಪುನಃ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು 90 ಡಿಗ್ರಿವರೆಗೆ ಮೇಲಕ್ಕೆತ್ತಿ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಕಾಲುಗಳನ್ನು ಹಂತ ಹಂತವಾಗಿ ನೆಲದ ಮೇಲಿರಿಸಿ ವಿಶ್ರಾಂತಿ. ಈಗ ಕಾಲುಗಳ ನಡುವೆ ಅಂತರವಿರಲಿ, ಕೈಗಳು ದೇಹದಿಂದ ಸ್ವಲ್ಪ ದೂರವಿರಲಿ, ಕೈ ಬೆರಳುಗಳು ಸ್ವಲ್ಪ ಮಡಚಿರಲಿ, ಕಣ್ಣುಗಳನ್ನು ಮುಚ್ಚಿ ಇದಕ್ಕೆ ನಾವು ಶವಾಸನ ಅಂತ ಹೇಳ್ತೇವೆ. ಶರೀರ ಹಾಗೂ ಮನಸ್ಸಿಗೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ನೀಡಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ ಈಗ ಕಾಲುಗಳ ಜೊತೆಗಿರಲಿ, ಕೈಗಳು ದೇಹದ ಪಕ್ಕದಲ್ಲಿ. ಮುಂದಿನ ಅಭ್ಯಾಸ ಪ್ರಾಣಾಯಾಮ. ಈಗ ನಿಧಾನವಾಗಿ ಕ್ರಮ ಪ್ರಕಾರವಾಗಿ ಮೇಲಕ್ಕೆದ್ದು ಕುಳಿತುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಕೈಯನ್ನು ಮೇಲಕ್ಕೆತ್ತಿ ಉಸಿರನ್ನು ಹೊರಗೆ ಹಾಕುತ್ತಾ ಎಡಮಂಡಿಯನ್ನು ಮಡಚಿ ನಿಮ್ಮ ಎಡಹಸ್ತವನ್ನು ಈಗ ಬಲಮಗ್ಗುಲಲ್ಲಿ ಮಲಗಿ ನಿಮ್ಮ ಎಡಹಸ್ತವನ್ನು ನೆಲದ ಮೇಲಿರಿಸಿ
ಕೈಗಳ ಸಹಾಯದಿಂದ ನಿಧಾನವಾಗಿ ಮೇಲಕ್ಕೆದ್ದು ಕುಳಿತುಕೊಳ್ಳಿ. ಕಾಲುಗಳು ನೇರವಾಗಿರಲಿ. ಈಗ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಮಂಡಿಗಳನ್ನು ಒಂದೊಂದಾಗಿ ಮಡಚಿ. ಮೊದಲಿಗೆ ನಾವು ಕಪಾಲಭಾತಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವ. ಬಿಪಿ ತುಂಬನೇ ಜಾಸ್ತಿ ಇರೋರು, ಎಸಿಡಿಟಿ, ಅಲ್ಸರ್, ಹರ್ನಿಯ ಹಾಗೂ ಜ್ವರ ಇರುವವರು ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ಕೈಗಳು ಚಿಮ್ಮುದ್ರೆಯಲ್ಲಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಜೋರಾಗಿ ಹಂತ ಹಂತವಾಗಿ 30 ಬಾರಿ ಉಸಿರನ್ನು ಹೊರಗೆ ಹಾಕುತ್ತಾ ಬನ್ನಿ. ಇದನ್ನು ಒಂದು ಸುತ್ತು ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ಎರಡನೇ ಆವೃತ್ತಿಯ ಅಭ್ಯಾಸ. ನಿಷ್ಕ್ರಿಯವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ ಹಾಗೂ ಸಕ್ರಿಯವಾಗಿ ವೇಗವಾಗಿ ಉಸಿರನ್ನು ಹೊರಗೆ ಹಾಕಿ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ 3 ಆವೃತ್ತಿಯವರೆಗೂ ಕೂಡ ಇದರ ಅಭ್ಯಾಸವನ್ನು ಮಾಡಬಹುದು. ಉಸಿರಾಟದ ಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮುಂದಿನ ಅಭ್ಯಾಸ ನಾಡೀಶೋಧನ ಪ್ರಾಣಾಯಾಮ. ಎಡಕೈಯಲ್ಲಿ ಚಿಮ್ಮುದ್ರೆ ಹಾಗೂ ಬಲಕೈಯಲ್ಲಿ ನಾಸಿಕ ಮುದ್ರೆ. ನಾಸಿಕ ಮುದ್ರೆ ಅಂತ ಹೇಳಿದ್ರೆ ನಿಮ್ಮ ತೋರು ಬೆರಳು ಹಾಗೂ ಮಧ್ಯ ಬೆರಳನ್ನು ಮಡಚಿ, ಉಳಿದ 3 ಬೆರಳುಗಳು ನೇರವಾಗಿರಲಿ. ನಾಡೀಶ್ವರನ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವ. ಈಗ ಮೊದಲಿಗೆ ಮೂಗಿನ ಬಲಹೊಣೆಯನ್ನು ಮುಚ್ಚಿ ಎಡನಾಸಿಕದಿಂದ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಬಲನಾಸಿಕದಿಂದ ಉಸಿರನ್ನು ಹೊರಗೆ ಹಾಕಿ ಬಲದಿಂದಲೇ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡದಿಂದ ಹೊರಗೆ. ಇದನ್ನು 1 ಆವೃತ್ತಿ ಅಂತ ಕನ್ಸಿಡರ್ ಮಾಡ್ತೇವೆ. ಎರಡನೆಯ ಆವೃತ್ತಿಯ ಅಭ್ಯಾಸ ದೀರ್ಘವಾಗಿ ಎಡಹೊಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳಿ. ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳೆಯಿಂದ ಉಸಿರನ್ನು ಹೊರಗೆ ಹಾಕಿ ಬಲಹೊಳೆಯಿಂದಲೇ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಹೊಳೆಯಿಂದ ಉಸಿರನ್ನು ಹೊರಗೆ ಹಾಕಿ ಅಭ್ಯಾಸವನ್ನು ಮುಂದುವರಿಸಿ. ಐದರಿಂದ 10 ಬಾರಿಯಷ್ಟು ಅಭ್ಯಾಸವನ್ನು ಮಾಡಬಹುದು. ಅಧಿಕ ಒತ್ತಡವನ್ನು ನಿಯಂತ್ರಿಸಿ ಮನಸ್ಸನ್ನು ಶಾಂತಗೊಳಿಸಲು ಸಹಾಯಕಾರಿ. ನಿದ್ರಾಹೀನತೆಗೆ ಇದು ಒಳ್ಳೆಯ ಅಭ್ಯಾಸ. ಅಭ್ಯಾಸವನ್ನು ಮುಂದುವರಿಸಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ ನಾಡೀಶೋಧನ ಪ್ರಾಣಾಯಾಮದ ಅಭ್ಯಾಸವನ್ನು ಮುಕ್ತಾಯಗೊಳಿಸುವಾಗ ಎಡಗೊಳ್ಳೆಯಿಂದಲೇ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಅಭ್ಯಾಸವನ್ನು ಮುಕ್ತಾಯಗೊಳಿಸಿ. ಮುಂದಿನ ಅಭ್ಯಾಸ ಶೀತಲಿ ಪ್ರಾಣಾಯಾಮ. ಕೈಗಳು ಚಿಮ್ಮುದ್ರೆಯಲ್ಲಿರಲಿ, ಕುತ್ತಿಗೆ ಹಾಗೂ ಇದು ನೇರವಾಗಿರಲಿ. ನಾಲಿಗೆಯನ್ನು ಮುಂದಕ್ಕೆ ಚಾಚಿ ನಾಲಿಗೆಯ ಬದಿಗಳನ್ನು ಒಳಮುಖವಾಗಿ ಮಡಚಿ. ನಾಲಿಗೆಯ ಬದಿಗಳನ್ನು ಒಳಮುಖವಾಗಿ ಮಡಚಿ ಕೊಳವೆಯ ಆಕಾರಕ್ಕೆ ತನ್ನಿ.
ಈ ಕೊಳವೆಯ ಮೂಲಕ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಬಾಯಿಯನ್ನು ಮುಚ್ಚುತ್ತಾ ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ ಇದೇ ತರ ನಾಲ್ಕು ಬಾರಿ ಅಭ್ಯಾಸವನ್ನು ಮುಂದುವರಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಬಾಯನ್ನು ಮುಚ್ಚಿ ಮೂಗಿನ ಮೂಲಕ ಉಸಿರನ್ನು ಹೊರಗೆ ಹಾಕಿ. ಇದು ಎಸಿಡಿಟಿ, ಗ್ಯಾಸ್ಟ್ರೈಟಿಸ್, ಅಧಿಕ ರಕ್ತದೊತ್ತಡ ಮುಂತಾದ ತೊಂದರೆಗಳಿಗೆ ಸೂಕ್ತವಾದ ಅಭ್ಯಾಸ. ಅಸ್ತಮಾ ತೊಂದರೆಗಳು ಇದರ ಅಭ್ಯಾಸವನ್ನು ಮಾಡುವುದರಿಂದ ತೆಗೆದುಕೊಳ್ಳಿ ಹಾಗೂ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ. ಮುಂದಿನ ಅಭ್ಯಾಸ ಬ್ರಾಹ್ಮರಿ ಪ್ರಾಣಾಯಾಮ. ಈಗ ಷಣ್ಮುಖಿ ಮುದ್ರೆಯನ್ನು ಮಾಡುತ್ತಾ ಬ್ರಾಹ್ಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವ. ನಿಮ್ಮ ಹೆಬ್ಬೆರಳುಗಳ ಸಹಾಯದಿಂದ ಕಿವಿಗಳನ್ನು ಮುಚ್ಚಿಕೊಳ್ಳಿ. ತೋರುಬೆರಳುಗಳನ್ನು ಕಣ್ಣುಗಳ ಮೇಲಿರಿಸಿ ಮಧ್ಯಬೆರಳುಗಳು ಮೂಗಿನ ಬದಿಯಲ್ಲಿಡಿ. ಉಂಗುರ ಬೆರಳು ತುಟಿಯ ಮೇಲ್ಭಾಗ, ಕಿರುಬೆರಳುಗಳು ತುಟಿಯ ಕೆಳಭಾಗದಲ್ಲಿರಿಸಿ. ಇದಕ್ಕೆ ನಾವು ಷಣ್ಮುಖಿ ಮುದ್ರೆ ಅಂತ ಹೇಳ್ತೇವೆ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ ದುಂಬಿಯ ನಾದವನ್ನು ಮಾಡಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ ದುಂಬಿಯನಾದ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ನಿದ್ರಾಹೀನತೆಗೆ ಇದು ಒಳ್ಳೆಯ ಅಭ್ಯಾಸ. ಕೈಗಳು ಚಿಮ್ಮುದ್ರೆಯಲ್ಲಿರಲಿ. ಮುಂದಿನ ಅಭ್ಯಾಸ ಧ್ಯಾನ. ಈಗ ಸ್ವಲ್ಪ ಸಮಯ ಧ್ಯಾನದ ಅಭ್ಯಾಸವನ್ನು ಮಾಡುವ. ಕೈಗಳು ಚಿಮ್ಮುದ್ರೆಯಲ್ಲಿರಲಿ, ಭುಜಗಳು ಸಡಿಲವಾಗಿರಲಿ. ಸಂಪೂರ್ಣವಾಗಿ ದೇಹವನ್ನು ಶಿಥಿಲಗೊಳಿಸಿ ಗಮನವನ್ನು ಶ್ವಾಸ ಪ್ರಶ್ವಾಸದ ಮೇಲೆ ಹರಿಸಿ ಹಾಗೂ ಭೂಮಧ್ಯದತ್ತ ನಿಮ್ಮ ಗಮನವನ್ನು ಹರಿಸಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಮನಸ್ಸು ಸಂಪೂರ್ಣವಾಗಿ ಶಕ್ತ ಸ್ಥಿತಿಯಲ್ಲಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ ನಿಮ್ಮ ಸಂಪೂರ್ಣ ಗಮನ ಶ್ವಾಸ ಪ್ರಶ್ವಾಸದತ್ತ. ಧ್ಯಾನವು ಯೋಗದ ಮಹತ್ವವಾದ ಅಂಗ. ಧ್ಯಾನ ಅಂತ ಹೇಳಿದ್ರೆ ಒಂದು ವಸ್ತುವಿನ ಅಥವಾ ಒಂದು ಕ್ರಿಯೆಯ ಮೇಲೆ ಸಂಪೂರ್ಣ ಏಕಾಗ್ರತೆಯನ್ನು ಸಾಧಿಸುವುದು. ಈ ಸಾಧನೆ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ನಮ್ಮ ಮನಸ್ಸು ಬಹಳ ಚಂಚಲ, ನಿಮಿಷ ಮಾತ್ರದಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಪ್ರಯಾಣಿಸಬಲ್ಲದು. ಇಂತಹ ಮನಸ್ಸನ್ನು ಹತೋಟಿಯಲ್ಲಿಡಲು ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ನಿರಂತರ ಧ್ಯಾನದಿಂದ ನಾವು ಮನಸ್ಸಿನ
ಏಕಾಗ್ರತೆಯನ್ನು ಸಾಧಿಸಬಹುದು. ಈ ಉಸಿರಾಟದ ಧ್ಯಾನದಿಂದ ನಾವು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಬಹುದು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಂಪೂರ್ಣವಾಗಿ ಉಸಿರನ್ನು ಕೈಯಾಗಿ ನಾವೀಗ ಈ ಶಾಂತ ಸ್ಥಿತಿಯಲ್ಲಿ ಒಂದು ಉನ್ನತ ಸಂಕಲ್ಪವನ್ನು ಮಾಡೋಣ. ನಾವು ಈ ಸಂದರ್ಭದಲ್ಲಿ ನಮ್ಮ ದೇಹ ಹಾಗೂ ಮನಸ್ಸಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಮಚಿತ್ತದ ಸ್ಥಿತಿಯಲ್ಲಿರುತ್ತೇವೆ ಎಂದು ನಾವೆಲ್ಲರೂ ಉನ್ನತ ಸಂಕಲ್ಪವನ್ನು ಮಾಡೋಣ. ಈ ಶಾಂತ ಸ್ಥಿತಿಯೊಂದಿಗೆ ಅಭ್ಯಾಸವನ್ನು ಮುಕ್ತಾಯಗೊಳಿಸುವ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರಗೆ ಹಾಕುವಾಗ ಮೂರು ಬಾರಿ ಓಂಕಾರದ ಉಚ್ಚಾರ ನಮಸ್ಕಾರ ಮುದ್ರೆಯಲ್ಲಿ ಈಗ ಶಕ್ತಿ ಮಂತ್ರವನ್ನು ಹೇಳುವ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಸ್ಪರ್ಶ ಎರಡು ಕೈಗಳನ್ನು ಜೋರಾಗಿ ಉಚ್ಚಿ ಕೈಗಳಿಂದ ಬಂದಂತಹ ಶಾಖವನ್ನು ನಿಧಾನವಾಗಿ ಕಣ್ಮೇಲೆ ನೀಡಿ ಹಸ್ತಗಳನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ. ಮುಖದಲ್ಲಿ ಒಂದು ನಗು ಇರಲಿ. ಧನ್ಯವಾದಗಳು.